ಸ್ಯಾಂಡಲ್ವುಡ್ ನಶೆಯ ನಂಟು ನಟಿಯರಾದ ರಾಗಿಣಿ ಮತ್ತು ಸಂಜನಾ ಅವರಿಗೆ ಉರುಳಾಗುತ್ತಾ ಅಂತಕ್ಕಂಥದ್ದು ಯಾಕೆಂದ್ರೆ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಇವರೆಲ್ಲರೂ ಕೂಡ ಡ್ರಗ್ಸ್ ಸೇವನೆ ಮಾಡಿರ್ತಕ್ಕಂಥದ್ದು ದೃಢಪಟ್ಟಿದೆ ಚಾರ್ಜ್ ಶೀಟ್ ಕೂಡ ಈಗಾಗಲೇ ಫೈಲ್ ಆಗಿದೆ ಹಾಗಾಗಿ ಮುಂದೇನು ಕಾನೂನಾತ್ಮಕವಾಗಿ ಮುಂದೇನು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಈಗಾಗಲೇ ಅವರೆಲ್ಲ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಜಾಮೀನು ಮುಖಾಂತರ ಮತ್ತೆ ಇವರೇನಾದರೂ ಅರೆಸ್ಟ್ ಆಗ್ತಾರಾ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನಾವು ಈಗಾಗಲೇ ಸಿ ಸಿ ಬಿ ಪೊಲೀಸರ ಮುಂದೆ ನಟಿ ರಾಗಿಣಿ ಮತ್ತು ನಟಿ ಸಂಜನಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಗ್ಲೇ ಇವೆಲ್ಲ ಹೇಳಿಕೆಯನ್ನು ತಗೊಂಡಿದ್ದಾರೆ ಬಿ ಐನೂರು ಪುಟಗಳ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಸಲ್ಲಿಕೆಯಾಗಿದೆ ಹಾಗಾದರೆ ನಟಿ ರಾಗಿಣಿ ಮತ್ತು ಸಂಜನಾ ಅವರು ಸಂಕಷ್ಟಕ್ಕೆ ಸಿಕ್ಕಾಕೋತಾರಾ ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಏನಾಗುತ್ತೆ ಇದು ಕಾನೂನಾತ್ಮಕವಾಗಿ ನಾವು ತಿಳ್ಕೊಳ್ಬೇಕಾಗತ್ತೆ ಒಂದು ಕಡೆ ಆರೋಪಿಗಳು ಇವತ್ತಿಗೂ ಕೂಡ ಆರೋಪಿಗಳು ಐ ಆಮ್ ರಿಪೀಟಿಂಗ್ ಅವ್ರ ಆರೋಪಿಗಳಷ್ಟೇ ಆರೋಪಿಗಳಿಗೆ ಜಾಮೀನು ಸಿಕ್ಕಿ ಹೊರಗಡೆ ಇರಬೇಕಾದ್ರೆ ಆ ನಂತರ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಇವರು ಡ್ರಗ್ಸ್ ಸೇವನೆ ಮಾಡಿರ್ತಕ್ಕಂಥದ್ದು ನಿಜ ಅಂತ ಗೊತ್ತಾದ ನಂತರ ಅವರನ್ನು ಹೊರಗಡೆನೇ ಸುತ್ತಾಡ್ಕೊಂಡಿರೋದಕ್ಕೆ ಬಿಟ್ಟುಬಿಡ್ತಾರಾ ಅಥವಾ ಏನಾದರೂ ಕ್ಯಾನ್ಸಲ್ ಆಗಿ ಮತ್ತೆ ಅವರನ್ನ ವಶಕ್ಕೆ ತಗೋತಾರಾ ಅಂತಕ್ಕಂಥದ್ದು ಮೊದಲು ಇರ್ತಕ್ಕಂಥ ಪ್ರಶ್ನೆ ಸೊ ಇದಾದ ನಂತರ ಈಗ ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ಯಾವಾಗಿಂದ ಶುರುವಾಗುತ್ತೆ ಏನಾಗುತ್ತೆ ಇದೆಲ್ಲ ವಿಚಾರ ಈ ಕಾನೂನಿನ ಅಂಶಗಳನ್ನ ತಿಳ್ಕೊಳ್ತಕ್ಕಂಥದ್ದು ನಮ್ಗೆ ಅಷ್ಟೊಂದಾಗಿ ಗೊತ್ತಾಗಲ್ಲ ಸೊ ಹಾಗಾಗಿ ಗೊತ್ತಿರುವವರನ್ನೇ ನಾವು ಈಗ ಸ್ಟುಡಿಯೋಗೆ ಕರೆಸಿದೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನು ಕೂಡ ಆರಂಭ ಮಾಡ್ತೀನಿ ನಿವೃತ್ತ ಎಸ್ ಪಿ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹಾಗೆಯೇ ವಕೀಲರಾಗಿರ್ತಕ್ಕಂಥ ಸುಧನ್ವಾ ಅವರು ಕೂಡ ಜೊತೆ ಇದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಿಧಿ ವಿಜ್ಞಾನ ತಜ್ಞರಾಗಿರ್ತಕ್ಕಂಥ ಡಾಕ್ಟರ್ ದಿನೇಶ್ ಅವರು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ ದಿನೇಶ್ ಅವರೇ ನಮಸ್ತೆ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಮೊದಲ ಪ್ರಶ್ನೆ ನಿಮಗೇನೆ ಡಾಕ್ಟರ್ ದಿನೇಶ್ ಅವರಿಗೆ ಕೋರ್ಟು ಈ ಎಫ್ ಎಸ್ ಎಲ್ ರಿಪೋರ್ಟ್ ಅನ್ನ ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಸಾಕ್ಷಿ ಆಗಬಹುದು ಅಂತ ಅಲ್ಲ ಡೆಫಿನೆಟ್ಲಿ ಇದು ಏನಂದ್ರೆ ಈಗ ಒಂದು ಈಗ ಎನ್ ಡಿ ಪಿ ಎಸ್ ಆಕ್ಟ್ ಪ್ರಕಾರ ಕನ್ಸಂಪ್ಷನ್ ಆಫ್ ದ ಬ್ಯಾನ್ ಸಬ್ಸ್ಟೆನ್ಸ್ ಆರ್ ದಬ್ಸ್ಟೆನ್ಸ್ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ ದಟ್ ಈಸ್ ಆಲ್ಸೋ ಎನ್ ಅಫೆನ್ಸ್ ಪ್ಲಸ್ ಪೊಸಷನ್ ಟ್ರಾಫಿಕಿಂಗ್ ಪ್ರೊಕ್ಯೂರ್ಮೆಂಟ್ ಸೊ ಇದೆಲ್ಲ ಈವನ್ ದ ಪ್ಲೇಸ್ ವೇರ್ ದೇ ಕನ್ಸೂಮ್ ದಟ್ ಇಸ್ ಆಲ್ ಕಮ್ಸ್ ಅಂಡರ್ ದ ಎನ್ ಡಿ ಪಿ ಎಸ್ ಅಂದ್ರೆ ಇಟ್ ಅಫೆನ್ಸಸ್ ಸೊ ಇದ್ರಲ್ಲಿ ಒಂದು ಅಪರಾಧ ಸಾಬೀತಾಗಿರ್ತಾರೆ ಆಗಿದೆ ಅಂತ ಅನ್ಕೋಬಹುದು ಯಾಕಂದ್ರೆ ಲ್ಯಾಬೊರೆಟರಿ ಯಾವಾಗ ರಿಪೋರ್ಟ್ ನಲ್ಲಿ ಅವರ ಒಂದು ಬಾಡಿ ಫ್ಲೂಯಿಡ್ಸ್ ಮತ್ತೆ ಅವರ ಒಂದು ಬಯಾಲಜಿಕಲ್ ಸ್ಯಾಂಪಲ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಯಾವಾಗ ಕನ್ಫರ್ಮ್ ಆಯ್ತು ಒಂದು ಅಪರಾಧ ಸಾಬೀತಾಗಿದೆ ದಟ್ ಇಸ್

ವಾಟ್ಸ್ಆಪ್ ಚಾಟ್ಸು ಇಮೇಲ್ ಚಾಟ್ಸು ಮತ್ತೆ ಪೇಮೆಂಟ್ ಮೋಡ್ಸು ಮತ್ತೆ ಇದ್ರ ಬಂದಿರತಕ್ಕಂಥ ಹಣ ಬೇರೆ ಕಡೆ ರವಾನೆ ಆಗಿರ್ತಕ್ಕಂತ ಏನೇನು ಎವಿಡೆನ್ಸ್ ಇದೆ ಅಂತ ಅವರೇ ಹೇಳ್ತಿದ್ದಾರೆ ಸೊ ಅದನ್ನ ಪೂರಕವಾಗಿ ಇಟ್ಕೊಂಡು ಡೆಫಿನೆಟ್ಲಿ ದೇ ಕ್ಯಾನ್ ಗೋ ಫಾರ್ ಅನ್ ಟ್ರೈ ಟು ಎಸ್ಟಾಬ್ಲಿಷ್ ಅನ್ ಹೈಯರ್ ಅಫೆನ್ಸ್ ಅಂದ್ರೆ ಪ್ರೊಕ್ಯೂರ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ಯಾಕಂದ್ರೆ ಅದಕ್ಕೆ ಶಿಕ್ಷೆ ಪ್ರಮಾಣ ಇದಕ್ಕಿಂತ ಜಾಸ್ತಿ ಆಗಿದೆ ಈಗ ಅಟ್ ದ ಮೋಮೆಂಟ್ ಒನ್ ಥಿಂಗ್ ಇಸ್ ಕನ್ಫರ್ಮ್ ದ ಆಸ್ ಕನ್ಫರ್ಮ್ ದಟ್ ದೀಸ್ ಪೀಪಲ್ ವರ್ ಕನ್ ಕನ್ಸೂಮ್ ದ ಡ್ರಗ್ಸ್ ಈಗ ಎನ್ ಡಿ ಪಿ ಎಸ್ ಆಕ್ಟ್ ಪ್ರಕಾರ ನಾರ್ಮಲ್ ಆಗಿ ಎಷ್ಟು ದಿನಗಳು ಅಥವಾ ಎಷ್ಟು ವರ್ಷಗಳ ಶಿಕ್ಷೆ ಸರ್ ಅದು ಅದು ಇಟ್ ಇಟ್ ಇಸ್ ಅರೌಂಡ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್ ಯಾಕಂದ್ರೆ ಇದ್ರಲ್ಲಿ ಇವ್ರದೇ ಅವರ ಸ್ಯಾಂಪಲ್ಸ್ ನಲ್ಲಿ ಕೊಕೇನ್ ಸಹ ಕನ್ಫರ್ಮ್ ಆಗಿದೆ ಮೆಥಾನ್ಫಿಟಮೈನ್ ಅದು ಕನ್ಫರ್ಮ್ ಆಗಿದೆ ಸೊ ಡೆಫಿನೆಟ್ಲಿ ದಿಸ್ ಟು ಯಾಕಂದ್ರೆ ಎಲ್ಲಾ ಅಪರಾಧಿಗಳಲ್ಲೂ ನಾನು ನೋಡಿರ್ತಕ್ಕಂಥ ರಿಪೋರ್ಟ್ ನಲ್ಲಿ ಐವ್ ಸೀನ್ ದಟ್ ಬೋತ್ ದಿಸ್ ಬಿನ್ ಫೌಂಡ್ ಇನ್ ಸೊ ಡೆಫಿನೆಟ್ಲಿ ಒನ್ ಅಫೆನ್ಸ್ ಬಿನ್ ಬಿನ್ ಒನ್ ಕ್ರೈಮ್ ಓಕೆ ಬಹಳ ಇಂಪಾರ್ಟೆಂಟ್ ವಿಚಾರಗಳು ಇದ್ದಾರೆ ದಯವಿಟ್ಟು ನನ್ನ ಜೊತೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ತುಂಬ ಮಾತಾಡ್ಬೇಕು ನಾನು ಸುಮೇಶ್ ಸರ್ ಈಗೇನು ಅಂತ ಈಗ ಏನು ಅಂತ ಪೊಲೀಸರೂ ಪ್ರಾರಂಭ ಆಗಿರೋದೇ ಪೊಲೀಸ್ ಕೆಲಸ ಈಗಿಂದ ಅಲ್ಲ ಸರ್ ಇಲ್ಲಿ ತನಕ ವಿಚಾರಣೆಗಳೆಲ್ಲ ಆಗಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ಮೇಲೆ ಇನ್ನೇನಿದ್ರು ಕೋರ್ಟ್ ನಲ್ಲಿ ತಾನೆ ಅವೆಲ್ಲ ಫಿಫ್ಟಿ ಅಷ್ಟೇ ನಮ್ದು ಕಂಪ್ಲೀಟ್ ಆಗಿದೆ ಟಾಸ್ಕ್ ಈಗ ನಮ್ದು ಇನ್ನೂ ಫಿಫ್ಟಿ ಬಾಕಿ ಉಳ್ಕೊಂಡಿದೆ ಮುಂದೆ ಈಗ ಮತ್ತೆ ವಿಟ್ನೆಸ್ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತವೆ ಒಳಗಡೆನ್ ಎವಿಡೆನ್ಸಸ್ ಗಳು ಪ್ರಾರಂಭ ಆಗ್ತವೆ ಈಗ ಎಲ್ರಿಗೂ ಕೋರ್ಟ್ ಗಳೇ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗ್ತಾ ಇರುವಂತಹ ಸಮಯದಲ್ಲಿ ವಿಟ್ನೆಸಸ್ ಗಳನ್ನ ತಕೊಂಡು ಹೋಗುವಂತದ್ದು ಅವ್ರಿಗೆ ಇವ್ರಿಗೆ ಈ ಕೇಸಸ್ ಗಳಲ್ಲಿ ಇಂಪಾರ್ಟೆಂಟ್ ಪ್ರೊಸೀಜರ್ ಇದ್ರಲ್ಲಿ ಏನಾದ್ರೂ ಪ್ರೊಸೀಜರ್ ಲ್ಯಾಪ್ಸಸ್ ಇದೆ ಮಾಡಿರ್ತಕ್ಕಂಥ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತ ಅಂತಂದ್ರೆ ಕೇಸ್ ಮುಂದಕ್ಕೆ ಹೋಗಲ್ಲ ಅದು ಅಲ್ಲೇ ಓತದ್ದು ಆ ಪ್ರೊಸೀಜರ್ಸ್ ಏನಿದೆಯಲ್ಲ ಪ್ರಾಪರ್ ಪ್ರೊಸೀಜರ್ ಇರಬೇಕು ಅಲ್ಲಿ ಎಲ್ಲಾದ್ರೂ ಒಂದೇ ಒಂಚೂರು ಡೆಂಟ್ ಆಗಿ ಹೋಗ್ಬಿಟ್ರು ಇವರು ಯಾವ ರಿಪೋರ್ಟ್ ಅಲ್ಲ ಇವರು ಎಂತ ಸಾವಿರ ರಿಪೋರ್ಟ್ ತಗೊಂಡ್ ಬಂದ್ರು ಪ್ರೊಸೀಜರ್ ಸರಿಯಾಗಿದೆಯಾ ಪ್ರಾಪರ್ ಪ್ರೊಸೀಜರ್ ಆಗಿದೆಯಾ ಪ್ರೊಸೀಜರ್ ಆಗಿದೆಯಾ ಕರೆಕ್ಟ್ ಆಗಿ ಮಾಡ್ಬೇಕಾದಂತ ಸಮಯದಲ್ಲಿ ನಾವ್ ಏನ್ ಸೀಸ್ ಮಾಡ್ಕೊಳ್ಳುವಂತ ಸಮಯದಲ್ಲಿ ಪ್ಯಾಕಿಂಗ್ ಮಾಡುವಂತ ಸಮಯದಲ್ಲಿ ಪ್ರಾಪರ್ಟಿಗಳನ್ನ ಫಾರ್ವರ್ಡ್ ಮಾಡ್ತಕ್ಕಂಥದ್ದು ಲ್ಯಾಬರೇಟರಿ ಮಾಡುವಂತ ಸಮಯದಲ್ಲಿ ಅಲ್ಲಿಂದ ಮತ್ ವಾಪಸ್ ರಿಸೀವ್ ಮಾಡ್ಕೊಳ್ಳುವಂತ ಸಮಿಲಿ ಚೈನಾ ಎವಿಡೆನ್ಸಸ್ ವಿಚಾರ ಈಗ ಎಲ್ರು ಕೇಳ್ತಾ ಇದ್ ಪ್ರಶ್ನೆ ನಿನ್ನೆ ಇದು ರಿಪೋರ್ಟ್ ಹೊರಗಡೆ ಬಂದ ತಕ್ಷಣ ಸಂಜನಾ ರಾಗಿಣಿ ಮತ್ತೆ ಜೈಲ್ಗೆ ಹೋಗ್ತಾರ ಅವ್ರ ಜಾಮೀನ್ ಕ್ಯಾನ್ಸಲ್ ಆಗುತ್ತಾ ಇಲ್ಲಿ ನೋಡಿ ಇದು ಆಲ್ರೆಡಿ ಈ ಕೇಸಲ್ಲಿ ಚಾರ್ಜ್ ಶೀಟ್ ಆಗಿತ್ತು ಹೌದು ಆಮೇಲೆ ಚಾರ್ಜ್ ಶೀಟ್ ಹಾಕಕ್ಕೆ ಕೊನೆ ಹಂತದಲ್ಲಿ ಆರೋಪಿ ಒಂದು ಮತ್ತೆ ಎರಡಕ್ಕೆ ಸುಪ್ರೀಂ ಕೋರ್ಟ್ ಬೇಲ್ ಕೊಡ್ತು ಆ ನಂತರ ಪ್ಯಾರಿಟಿ ಗ್ರೌಂಡ್ ಅಲ್ಲಿ ಬೇರೆ ಆರೋಪಿಗಳು ಹೈಕೋರ್ಟ್ ಮತ್ತೆ ಸ್ಪೆಷಲ್ ಕೋರ್ಟ್ ಅಲ್ಲಿ ಬೇಲ್ ತಗೊಂಡ್ರು ಅವಾಗ ಕೂಡ ಇವ್ರ ಮೇಲೆ ಈ ಆರೋಪಗಳು ಇದ್ವು ಇದು ನೋಡಿ ಇವಾಗ ಹೇರ್ ಶಾಂಪಲ್ಸ್ ಅಲ್ಲಿ ಏನ್ ಬಂದಿದೆ ಕೊಕೈನ್ ಮತ್ತೆ ಎಮ್ ಡಿ ಎಮ್ ಸೇವನೆ ಮಾಡ್ತಾ ಇದ್ರು ಅದು ಹಿಟ್ ಆಗೋದು ಇವಾಗ ಕನ್ಸಂಪ್ಷನ್ ಅನ್ನೋದು ಗ್ಯಾರಂಟಿ ಆಯ್ತು ಅಂದ್ರೆ ಪ್ರೇಮಿ ಕೇಸ್ ಇದೆ ಮೆಟೀರಿಯಲ್ ಇದೆ ಇವಾಗ ಅದರಲ್ಲಿ ಪನಿಷ್ಮೆಂಟ್ ನೀವು ನೋಡಿದ್ರೆ ಟ್ವೆಂಟಿ ಸೆವೆನ್ ಅಲ್ಲಿ ಕೊಕೈನ್ ಮತ್ತೆ ಮಾರ್ಫಿನ್ ಮಾಡಿದ್ರೆ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಒಂದು ವರ್ಷ ಗರಿಷ್ಠ ಮತ್ತೆ ಫೈನ್ ಬರುತ್ತೆ ಬೇರೆ ಕೊಕೈನು ಮಾರ್ಫಿನ್ ಅಲ್ದಿರೋ ಬೇರೆ ಸೇವನೆ ಆಗಿದ್ರೆ ಸಿಕ್ಸ್ ಮಂತ್ಸ್ ಬರುತ್ತೆ ಆಲ್ರೆಡಿ ಕನ್ಸ್ಯೂಮ್ ಎರಡು ಬರುತ್ತೆ ಅದು ಗರಿಷ್ಠ ಮ್ಯಾಕ್ಸಿಮಮ್ ಅಂದ್ರೆ ಕಮ್ಮಿ ಕೂಡ ಕೊಡ್ಬೋದು ಆಮೇಲೆ ಈಗ ಪನಿಶ್ಮೆಂಟ್ ಕೊಡ್ತಾ ಅದ್ರಲ್ಲಿ ಸುಮಾರು ಪ್ಯಾರಾಮೀಟರ್ಸ್ ಇದಾವೆ ಸುಪ್ರೀಂ ಕೋರ್ಟ್ ಯಾವ್ದ್ರಲ್ಲಿ ಗರಿಷ್ಠ ಕೊಡ್ಬೇಕು ಅಂತ ಆಮೇಲೆ ಇವರೆಲ್ಲ ಹೇಳ್ಬೋದು ನಾವ್ ಈ ರೀತಿ ಇದಿರಿ ಏನೇನೋ ಇವರು ಡಿಫೆನ್ಸ್ ಎಲ್ಲ ಇದ್ ಮಾಡ್ತಾರೆ ಇವಾಗ ಒಂದು ಏನಾಯ್ತು ಅಂದ್ರೆ ಇದು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ತನಿಖಾಧಿಕಾರಿ ಆಲ್ರೆಡಿ ಕಳಿಸಿದ್ರು ಮುಂಚೆನೆ ರಿಪೋರ್ಟ್ ಇವಾಗ ಬಂದಿದೆ ಅದನ್ನ ಚಾರ್ಜ್ ಶೀಟ್ ಗೆ ಸೇರಿಸ್ತಾ ಓಕೆ ಈ ರೀತಿ ಇದೆ ಅಂತ ಈ ಇರೋದ್ರಿಂದ ಇದರಲ್ಲಿ ಬೇಲ್ ಕ್ಯಾನ್ಸಲೇಷನ್ ಆಗೋ ಚಾನ್ಸಸ್ ತೀರಾ ಕಮ್ಮಿ ಹೌದಾ ಹೌದು ತಿರುಕಮ್ಮೇ ಅಲ್ಲ ಯಾರು ಅಪ್ರೋಚ್ ಮಾಡಬೇಕು bail cancellation ಗೆ ಪೊಲೀಸ್ ಅಪ್ರೋಚ್ ಮಾಡಬೇಕಾ ಪ್ರಾಜಿಸಿಕ್ಯೂಷನ್ ಅವರು ಮಾಡಬಹುದು ಪ್ರಾಸಿಕ್ಯೂಷನ್ ಅವರು ಅಂದ್ರೆ ಪೊಲೀಸ್ ಅವರು ಪ್ರಾಜಿಸಿಕ್ಯೂಷನ್ ಮುಖಾಂತರ ಮಾತ್ರ ಮಾಡಬಹುದು ಈ ಕೇಸಲ್ಲಿ ಇಬ್ರು ಸ್ಪೆಷಲ್ पब्लिक ಪ್ರಾಜಿಸಿಕ್ಯೂಟರಿಸ್ ಇದ್ದಾರೆ ಅವರ ಗಮನಕ್ಕೆ ಬಂದ್ರೇನೆ ಅವರೇ bail cancel ಆಗೋ ಚಾನ್ಸಸ್ ತುಂಬಾ ಕಡಿಮೆ ಓಕೆ ಚಾನ್ಸಸ್ ಇಲ್ಲ ಕೇವಲ ಆರಂಭಿಕ ಚರ್ಚೆ ಅಷ್ಟೇ ಇನ್ನು ಈ ವಿಚಾರದ ಬಗ್ಗೆ ಇದರ ಆಳಕ್ಕೆ ಳಿದಾಗ ಎಷ್ಟೋ ವಿಷಯಗಳು ಗೊತ್ತಾಗುತ್ತೆ ಪೊಲೀಸರ ಪಾತ್ರ ಏನು ವಕೀಲರ ಪಾತ್ರ ಏನು ವಿಧಿವಿಜ್ಞಾನ ತಜ್ಞರ ಪಾತ್ರ ಏನು ಇದೆಲ್ಲ ಬಗ್ಗೆ ಚರ್ಚೆಯನ್ನು ನಾನು ಮುಂದುವರಿಸ್ತೀನಿ